ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು ಹಾಗಾಗಿ ಫಲಾನುಭವಿಗಳು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಆ್ಯಂಡ್ ಹಾಗೇನೂ ಮರಿದೇ ಒಂದೇ ಒಂದು ಲೈಕನ್ನು ಮಾಡಿ ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೋಡಿ ಪ್ರತಿನಿತ್ಯ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ನಮ್ಮ ಒಂದು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಲಿ ಅದರ ಕೆಳಗಡೆ ಬರುವಂತಹ ಕಮೆಂಟ್ಸು ಸರ್ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆಯಂತೆ ಹೌದಾ ಅಥವಾ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಸರ್ ಬಿಡುಗಡೆ ಆಗಿದೆಯಾ ಎಷ್ಟು ಫಲಾನುಭವಿಗಳಿಗೆ ಬಂದಿದೆ ಅಂತ ಕೇಳ್ತಾರೆ ಅಂಡ್ ಆಗನು ಸಾಕಷ್ಟು ಫಲಾನುಭವಿಗಳು ಸರ್ ಇವತ್ತು ಈ ಇಪ್ಪತ್ತು ಜಿಲ್ಲೆಗಳಿಗೆ ಜಮಾ ಅಂತ ಹೇಳ್ಬಿಟ್ಟು ನಾನು ಬೇರೆ ಕಡೆ ಕೇಳಿದೆ ಅಂಡ್ ಆಗೇನು ನಾಳೆ ಈ ಇಪ್ಪತ್ತು ಜಿಲ್ಲೆಗಳಿಗೆ ಜಮಾ ಅಂತ ಹೇಳ್ತಿದ್ರೆ ಹೌದಾ ನಿಜಕ್ಕೂ ಜಮಾ ಆಗುತ್ತಾ ಅಂತ ಕೇಳ್ತಿದ್ರೆ ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಹನ್ನೊಂದನೇ ಕಂತು ಹಣದವರೆಗೂ ಹಣ ಜಮಾ ಆಗಿದೆ ಆಲ್ಮೋಸ್ಟ್ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿದೆ ಅಂಡ್ ರಿಮೈನಿಂಗ್ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೂ ಆದಷ್ಟು ಬೇಗ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವಾದಂತಹ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿಕೊಟ್ಟಿದ್ದಾರೆ ಅಂಡ್ ಸರ್ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆಯಂತೆ ಹೌದಾ ಇಷ್ಟು ಜನರಿಗೆ ಬಂದಿದೆಯಂತೆ ಹೌದಾ ಅಂತ ನೀವು ಕೇಳ್ತಿದ್ರ ಮೊದಲಿಗೆ ನೋಡಿ ಸರ್ಕಾರದ ಕಡೆಯಿಂದಾನೇ ಬಂದಿರುವಂತಹ ಒಂದು ಅಪ್ಡೇಟು ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಯಾಕಂತ ಅಂದರೆ ನಾವು ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮಾ ಮಾಡ್ತೀವಿ ಅಂತ ಸರ್ಕಾರನೇ ಹೇಳಿದ್ರು ಅಂಡ್ ನಿಮಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇದುವರೆಗೂ ಬಿಡುಗಡೆ ಆದರೆ ಮಾಡಿಲ್ಲ ಈಗಾಗಲೇ ಇದಕ್ಕೆ ರೀಸನ್ನು ಹೇಳಿದರೆ ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂ ಇತ್ತು ಕೆಲವೊಂದಿಷ್ಟು ತಾಂತ್ರಿಕ ದೋಷ ಆಗಿರೋದ್ರಿಂದ ಗೃಹಲಕ್ಷ್ಮಿಯರಿಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಮಾಡೋದಕ್ಕೆ ಆಗಿಲ್ಲ ಇನ್ನೂ ಸಹ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆನೇ ಮಾಡಿಲ್ಲ ಗೌರಿ ಗಣೇಶ ಹಬ್ಬದ ಟೈಮ್ಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಹಾಕ್ಬೇಕಿತ್ತು ಅಂಥದ್ರಲ್ಲಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇದುವರೆಗೂ ಬಿಡುಗಡೆ ಹಾಗಿಲ್ಲ ಫಲಾನುಭವಿಗಳಿಗೆ ಇದು ನೆನಪಿರಲಿ ಯಾರ ಒಂದು ಬ್ಯಾಂಕ್ ಖಾತೆಗಳಿಗೂ ಬಂದಿಲ್ಲ ಸರ್ಕಾರದ ಕಡೆಯಿಂದನೇ ಹಣ ಬಿಡುಗಡೆ ಆಗಿಲ್ಲ ಅಂತ ಅಂದ್ರೆ ಇನ್ನೂ ಯಾರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಹೇಳಿ ಹಣನೇ ಬಿಡುಗಡೆ ಆಗಿಲ್ಲ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಮೊನ್ನೆ ನಡೆದಂತಹ ಒಂದು ಪ್ರೆಸ್ ಮೀಟಲನ್ನು ಅನ್ನು ಸಹ ಹೇಳಿದಾರೆ ಹಾಗಾಗಿ ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಲೇಬೇಕು ಈ ತಿಂಗಳ ಕಂಪ್ಲೀಟ್ ಆಗುವಷ್ಟು ಒಳಗಡೆ ಹಣ ಬಿಡುಗಡೆ ಆಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುವಂತಹ ಚಾನ್ಸಸ್ ಆದ್ರೆ ಮೋರ್ ಇದಾವೆ ಪಾಸಿಬಿಲಿಟೀಸ್ ತುಂಬಾ ಇದಾವೆ ಸೆಪ್ಟೆಂಬರ್ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನಾಲ್ಕು ಸಾವಿರ ಹಣ ರಿಸೀವ್ ಆಗುತ್ತೆ ಅದೇ ನೆಕ್ಸ್ಟ್ ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಕೇಳ್ತಿರೋದು ಸಾಕಷ್ಟು ವಿಡಿಯೋಸ್ ನೋಡಿದೆ ನಾನು ಸಾಕಷ್ಟು ಕಡೆ ಇನ್ಫಾರ್ಮೇಶನ್ ಈ ಒಂದು ಹದಿನೈದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದ್ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಈ ಹತ್ತು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಈ ಹತ್ತು ಜಿಲ್ಲೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ ಅಂತ ಹೇಳ್ತಾರಲ್ವಾ ಸರ್ ಇದು ನಿಜಾನ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಿಜ ಅಲ್ಲ ಯಾಕಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಕಂತು ಹಣ ಬಿಡುಗಡೆ ಮಾಡಲಿ ಆಲ್ ಓವರ್ ಕರ್ನಾಟಕ ಎಲ್ಲ ಒಂದು ಜಿಲ್ಲೆಗಳಿಗೂ ಒಂದೇ ಸಲ ಬಿಡುಗಡೆ ಮಾಡ್ತಾರೆ ಕೇವಲ ಈ ಹತ್ತು ಜಿಲ್ಲೆಗಳಿಗೆ ಒಂದ್ಸಲಿ ಬಿಡುಗಡೆ ಕೇವಲ ಒಂದು ಐದು ಜಿಲ್ಲೆಗಳಿಗೆ ಬಿಡುಗಡೆ ಇದು ಯಾವ ರೀತಿಯೂ ಸಹ ಆಗೋದಿಲ್ಲ ನಿಮ್ಗೆ ಹಣನೂ ಯಾವ ರೀತಿ ಜಮಾ ಮಾಡ್ತಾರೆ ಬ್ಯಾಚ್ ವೈಸ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮ ಮಾಡ್ತಾ ಬರ್ತಾರೆ ಎಕ್ಸಾಂಪಲ್ ಕೋಲಾರ ಜಿಲ್ಲೆಯಲ್ಲಿ ಯಾವುದಾದ್ರೂ ಫಲಾನುಭವಿ ಬ್ಯಾಂಕ್ ಖಾತೆಗೆ ಹಣ ಬಂದಿದೆ ಅಂತ ಅಂದ್ರೆ ಕೋಲಾರ ಜಿಲ್ಲೆಯಲ್ಲಿರುವ ಎಲ್ಲ ಫಲಾನುಭವಿಗಳಿಗೂ ಅದೇ ದಿನ ಬರ್ಬೇಕೇನಿಲ್ಲ ಯಾಕಂತ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬ್ಯಾಚ್ ವೈಸ್ ಆಗ್ತಾ ಬರ್ತಾರೆ ಹಾಗಾಗಿ ಫಲಾನುಭವಿಗಳು ಫಸ್ಟ್ ಇದನ್ನ ತಲೆಯಿಂದ ಬಿಟ್ಬಿಡಿ ಸರ್ ಹತ್ತು ಜಿಲ್ಲೆಗಳಿಗೆ ಮಾತ್ರ ಜಮ ಆಗಿದೆ ಅಂತ ಅವರು ಹತ್ತು ಜಿಲ್ಲೆಯೂ ಮೆನ್ಷನ್ ಮಾಡಿದ ಅಂತ ಅಂದ್ರೆ ಅವರು ಹತ್ತು ಜಿಲ್ಲೆಯನ್ನು ಸುಮ್ಮನೆ ಮೆನ್ಷನ್ ಮಾಡ್ಕೊಂಡಿರ್ಬೋದು ಬಟ್ ಇಲ್ಲಿ ಸರ್ಕಾರದ ಕಡೆಯಿಂದ ಆಗಿರ್ಬೋದು ಅಥವಾ ಲಕ್ಷ್ಮೀಕರ್ ಮೇಡಮ್ ಅವರು ಆಗಿರ್ಬೋದು ಯಾರು ಇದುವರೆಗೂ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟಿಲ್ಲ ನಾವು ಹತ್ತು ಜಿಲ್ಲೆಗಳಿಗೆ ಜಮಾ ಮಾಡ್ತೀವಿ ಹನ್ನೆರಡು ಜಿಲ್ಲೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಲ್ ಓವರ್ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವೆ ಎಲ್ರಿಗೂ ಒಂದೇ ಸಲ ಹಣನ ಬಿಡುಗಡೆ ಮಾಡ್ತಾರೆ ಬಟ್ ಬ್ಯಾಚ್ ವೈಸು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಹಣ ಜಮಾ ಆಗುತ್ತೆ ನೀವು ಇದಕ್ಕೆ ಯಾರು ತಲೆ ಕೆಟ್ಟದಕ್ಕೆ ಹೋಗ್ಬೇಡಿ ನೀವು ಒಂದು ನೆನ್ಪಿಟ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯ ಹಣ ಹನ್ನೊಂದನೇ ಕಂತು ಹಣದವರೆಗೂ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ರಿಸೀವ್ ಆಗಿದೆ ಅಂಡ್ ನೆಕ್ಸ್ಟ್ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇದುವರೆಗೂ ನಿಮಗೆ ಬಿಡುಗಡೆ ಆಗಿಲ್ಲ ಇದ್ರ ಬಗ್ಗೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾವು ಈಗಾಗಲೇ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡಬೇಕಿತ್ತು ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂ ಇಂದ ನಾವು ಬಿಡುಗಡೆ ಮಾಡೋದಕ್ಕೆ ಆಗಲಿಲ್ಲ ನಾನು ಸಿ ಎಂ ಸಿದ್ದರಾಮಯ್ಯ ಸರ್ ಅವರಿಗೆ ಮನವಿಯನ್ನು ಮಾಡಿದ್ದೀನಿ ಗೃಹಲಕ್ಷ್ಮೀರಿಗೆ ಎರಡು ಕಂತು ಹಣ ಪೆಂಡಿಂಗ್ ಇದೆ ಆದಷ್ಟು ಬೇಗ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಬೇಕು ಅಂತ ಹೇಳಿಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕ್ಲಿಯರ್ ಆಗಿ ತಿಳಿಸ್ಕೊಟ್ರು ಅಂಡ್ ಹಾಗೇನು ಇನ್ನೂ ಒಂದು ಅಪ್ಡೇಟ್ ಅನ್ನು ಕೊಟ್ಟರು ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೂ ಈಗಾಗಲೇ ರಿಕ್ವೆಸ್ಟ್ ಅನ್ನು ಕಳಿಸಿದ್ವಿ ಫೈನಾನ್ಸ್ ಡಿಪಾರ್ಟ್ಮೆಂಟು ಆದಷ್ಟು ಬೇಗ ಹಣ ಬಿಡುಗಡೆ ಮಾಡ್ತಾರೆ ಹಣ ಬಿಡುಗಡೆ ಮಾಡಿದ ಆದ್ಮೇಲೆ ನಾವು ಅತಿ ಶೀಘ್ರದಲ್ಲೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನಾಲ್ಕು ಸಾವಿರ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರ ಜೊತೆ ಇನ್ನೂ ಒಂದು ಅಪ್ಡೇಟ್ ಅನ್ನು ತಿಳಿಸ್ಕೊಟ್ರು ಸರ್ಕಾರದ ಬಳಿ ಯಾವುದೇ ಒಂದು ರೀತಿಯ ದುಡ್ಡಿನ ಕೊರತೆ ಆದ್ರೆ ಇಲ್ಲ ನಿಮಗೆ ಗೃಹಲಕ್ಷ್ಮಿ ಹಣ ಹಾಕೋದಕ್ಕೆ ನೀವು ವಿರೋಧ ಆಗಿರ್ಬೋದು ಅಥವಾ ರೂಮರ್ಸ್ ಯಾರೇ ಏನೇ ಸ್ಪ್ರೆಡ್ ಮಾಡಲಿ ನೀವು ಯಾರು ಕಿವಿ ಕೊಡೋದಕ್ಕೆ ಹೋಗ್ಬಿಡಿ ಗೃಹಲಕ್ಷ್ಮಿಯರಿಗೆ ಈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮಾ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದರ ಯಾವುದೇ ಕಾರಣಕ್ಕೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಐದು ಗ್ಯಾರಂಟಿ ಯೋಜನೆಗಳಾಗಿರಬಹುದು ಯಾವ ಒಂದು ಯೋಜನೆ ನಾವು ಸ್ಟಾಪ್ ಆದರೆ ಮಾಡೋದಿಲ್ಲ ಎಲ್ಲಾನು ಸಹ ಈಗ ಯಾವ ರೀತಿ ನಿಮಗೆ ಲಾಭ ಬರ್ತಿದೆ ಇಷ್ಟು ದಿನಗಳಿಂದ ಅದೇ ರೀತಿ ಲಾಭವನ್ನು ನೀವು ಯಾವುದೇ ಒಂದು ರೀತಿಯ ಚೇಂಜಸ್ ಇಲ್ಲ ಅಂತಲೂ ಸಹ ಹೇಳಿದ್ದಾರೆ ಬಟ್ ನಿಮಗೆ ಈ ತಿಂಗಳಲ್ಲಿ ಒಂದು ಚೇಂಜ್ ಏನು ಅಂತ ಅಂದರೆ ಪ್ರತಿ ತಿಂಗಳು ನಿಮಗೆ ಎರಡೆರಡು ಸಾವಿರ ಹಣ ಬರ್ತಿತ್ತು ಬಟ್ ಈ ತಿಂಗಳಲ್ಲಿ ನಿಮಗೆ ಜುಲೈ ತಿಂಗಳದು ಆಗೇನು ಆಗಸ್ಟ್ ತಿಂಗಳದು ಒಟ್ಟಿಗೆ ಸೇರಿ ನಾಲ್ಕು ಸಾವಿರ ಹಣ ಆದರೆ ಜಮಾ ಆಗುತ್ತೆ ಫಲಾನುಭವಿಗಳು ಸ್ವಲ್ಪ ವೇಟ್ ಮಾಡಿ ಜಮಾ ಆಗೋದಕ್ಕೆ ಶುರು ಆಗಿದ್ದ ಆದ್ಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಜಸ್ಟ್ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಅಲ್ಲಿ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸುತ್ತೆ ಸಬ್ಸ್ಕ್ರೈಬ್